ಎಲ್ಲಾ ದೇವಾದೇವತೆಗಳು ಭಗವಂತನ ಬೇರೆ ಬೇರೆ ಅಂಗಾಂಗಗಳು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ದೇವತೆಗಳನ್ನು ಪೂಜಿಸಿದರು, ಅವರನ್ನು ಏನೇ ಪ್ರಾರ್ಥನೆ ಮಾಡಿದರು, ಕೊನೆಯಲ್ಲಿ ಅವರ ಪ್ರಾರ್ಥನೆಗಳ ಹೊರ ಕೊಡುವಂತಹವನ್ನು ನನ್ನ ಮುಖಾಂತರವೇ ಎಲ್ಲವೂ ಆಗುತ್ತದೆ. ಹಾಗಿದ್ದಲ್ಲಿ ದೇವತೆಗಳನ್ನು ಪೂಜಿಸಲು ತಪ್ಪೇನಿದೆ, ಹೇಗಿದ್ರೂ ಭಗವಂತನ ಪೂಜೆಯೇ ನಡೀತಾ ಇದೆ. ಆದರೆ ಭಗವಂತ ಹೇಳ್ತಾನೆ, ಯಾರು ದೇವಾದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಅವರು ಅಲ್ಪ ಬುದ್ಧಿಯವರು. ಯಾವಾಗ ನಮಗೆ ತಿಳಿಯುತ್ತದೆ ಭಗವಂತನ ಮುಖಾಂತರ ಎಲ್ಲ ನಡೆಯುತ್ತಿರಬೇಕಾದರೆ ಮತ್ತೆ ಯಾಕೆ ನಾವು ದೇವಾದೇವತೆಗಳ ಮುಖಾಂತರ ಹೋಗಬೇಕು? ಯಾಕೆ ನಾವು ನೇರವಾಗಿ ಭಗವಂತನ ಹತ್ತಿರನೇ ಹೋಗಬಾರದು? ಇದು ಭಗವಂತ ಹೇಳ್ತಾರೆ. ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನ ಹತ್ತಿರ ನೇರವಾಗಿ ಬನ್ನಿ. ಆದ ಕಾರಣ ಈ ಭೌತಿಕ ಜನ ಹೇಳ್ತಾ ಇರುವ ಹಾಗೆ ಮಳೆ ಎಲ್ಲೇ ಬಿದ್ದರೂ ಕೊನೆಯಲ್ಲಿ ಹರ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ನಾವು ಭಕ್ತಿ ಸೇವೆಯಲ್ಲಿ ಇಂತಹ ಚಿಂತನೆಗಳನ್ನು ಮಾಡಬಾರದು. ಇಲ್ಲಿ ಭಕ್ತಿ ಸೇವೆಯಲ್ಲಿ ತಗೋಬೇಕಾದ ಉದಾಹರಣೆ ಪ್ರಭುಪಾದ ಕೊಡ್ತಾರೆ. ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂದ್ರೆ ಡೆಲ್ಲಿಗೆ ಹೋಗುವಂತಹ ಟ್ರೈನನ್ನೇ ಹತ್ತಬೇಕು. ಎಲ್ಲಾ ಟ್ರೈನ್ಗಳು ಒಂದೇ ಎಲ್ಲೊಂದು ಕಡೆ ಹೋಗುತ್ತೆ ಅಂತ ಹತ್ಕೊಂಡ್ರೆ, ಅಥವಾ ಈ ಟ್ರೈನ್ ಅಲ್ಲಿ AC ಇದೆ ಅಥವಾ ಈ ಟ್ರೈನ್ ಬಣ್ಣ ಚೆನ್ನಾಗಿದೆ ಅಂತ ಹತ್ಕೊಂಡ್ರೆ ನಾವು ಡೆಲ್ಲಿಗೆ ಹೋಗದೆ ಬೇರೆ ಎಲ್ಲೋ ಹೋಗ್ತೀವಿ. ಹಾಗೆಯೇ ನಾವು ಭಕ್ತಿ ಸೇವೆ ಮಾಡಬೇಕು, ಜೀವನ ಪರಿಪೂರ್ಣತೆ ಹೊಂದಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಪೂರ್ಣ ಸಮಯವನ್ನು ಒಬ್ಬ ಆದಂತಹ ಪರಮಪುರುಷನಾದಂತಹ ಆದಿಪುರುಷನಾದಂತಹ ಕೃಷ್ಣ ಪರಮಾತ್ಮನ ಚರಣ ಕಮಲಗಳ ಆಶ್ರಯವನ್ನು ಪಡ್ಕೋಬೇಕು. ಶ್ರೀಮದ್ ಭಾಗವತ 2ನೇ ಸ್ಕಂದದ 3ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದೀ ತೀವ್ರೇಣ ಭಕ್ತಿಯೋಗೇನ ಯಜತೆ ಪುರುಷಂ ಪ್ರಭಂ. ನಿಮಗೆ ಎಂತಹ ಆಸೆಗಳಿರಲಿ, ಭೌತಿಕ ಆಸೆ ಇರಲಿ ಅಥವಾ ಆಧ್ಯಾತ್ಮಿಕ ಆಸೆ ಇರಲಿ, ಮೋಕ್ಷ ಪಡೆಯುವಂತಹ ಆಸೆ ಇರಲಿ, ಎಲ್ಲದಕ್ಕೂ ನೀವು ಕೃಷ್ಣ ಹತ್ರ ಹೋದ್ರೆ ಸಾಕು. ಇನ್ಯಾರ ಹತ್ರ ಹೋಗುವಂತಹ ಅವಶ್ಯಕತೆ ಇಲ್ಲ. ದೇವಾದೇವತೆಗಳ ಮುಖಾಂತರ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ತುಂಬಾ ಸಮಯ ತಗೊಳ್ಳುತ್ತೆ, ಹಾಗೂ ಕೆಲವೊಮ್ಮೆ ಅಂತಿಮ ಗುರಿಯನ್ನು ಪಡೆಯಲು ಆಗದೇ ಇರಬಹುದು. ಆದ್ದರಿಂದ ನಿಮ್ಗೆ ಐಹಿಕ ಬಯಕೆಗಳಿರಲಿ ಅಥವಾ ಮೋಕ್ಷ ಪಡೆಯುವಂತಹ ಆಸೆಗಳಿರಲಿ, ಎರಡಕ್ಕೂ ನಾವು ಭಗವಂತ ಕೃಷ್ಣನ್ನೇ ಆರಾಧನೆಯನ್ನು ಮಾಡಬೇಕು ಎಂದು ಉಪದೇಶಿಸಲಾಗಿದೆ. ಆದ್ದರಿಂದ ನಂಬಿಕೆ, ಈ ಶ್ರದ್ಧೆ ಅನ್ನೋದು ನಾವು ಗಾಢವಾಗಿ ಬೆಳೆಸಿಕೊಳ್ಳಬೇಕು. ಭಗವಂತ ಹೇಳ್ತಾ ಇದ್ದಾನೆ, ನಿಮಗೆ ಇರುವಂತಹ ಶ್ರದ್ಧೆ, ದೇವತೆಗಳ ಮೇಲೆ ಏನು ಶ್ರದ್ಧೆ ಇದೆ, ಆ ಶ್ರದ್ಧೆಯನ್ನು ಕೊಟ್ಟಂತಹ ನಾನೇ. ಯಾಕಂದ್ರೆ ದೇವತೆಗಳಿಗೆ ಏನು ಮಾಡಲು ಸಾಧ್ಯ ಇಲ್ಲ, ದೇವತೆಗಳಿಗೆ ವರವನ್ನು ಕೊಡಲು ಯೋಗ್ಯತೆ ಇಲ್ಲ, ತಮ್ಮ ಮೇಲೆ ಪೂಜೆಯನ್ನು ಮಾಡಿಸಿಕೊಳ್ಳುವಂತ ಶ್ರದ್ಧೆ ಕೊಡಲು ಯೋಗ್ಯತೆ ಇಲ್ಲ. ಭಗವದ್ಗೀತೆಯ 2ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಜಿತಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಕೃಷ್ಣ ಹೇಳ್ತಾನೆ, ನಾನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸ್ತಾ ಇದ್ದೀನಿ, ಹಾಗೂ ನೀವು ಯಾವ ರೀತಿ ಇಚ್ಛೆಯನ್ನು ಪಡ್ತೀರಾ ಹಾಗೆಯೇ ನಾನು ಶ್ರದ್ಧೆಯನ್ನು ನಿಮಗೆ ನೀಡ್ತೀನಿ. ನಿಮಗೆ ದೇವತೆಗಳನ್ನು, ಯಾವ ದೇವತೆಗಳನ್ನು ಪೂಜಿಸಬೇಕು ಅನ್ನೋಂಥ ಇಚ್ಛೆ ಇದೆ, ಅವರ ಮೇಲೆ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವಂತಹ ಶಕ್ತಿ ನಾನು ಪ್ರದಾನ ಮಾಡ್ತೀನಿ ಎಂದು ಭಗವಂತ ಹೇಳ್ತಾನೆ. ಆದ ಕಾರಣ ಇಚ್ಛೆ ನಾವು ಪಡ್ತೀವಿ, ಅದನ್ನು ಶ್ರದ್ಧೆ ಕೊಡುವಂತಹನು ಕೃಷ್ಣ. ಆದ ಕಾರಣ ನಾವು ದೇವಾದೇವತೆಗಳ ಮೇಲೆ ಇಚ್ಛೆಯನ್ನು ಪಡುವ ಬದಲು ಕೃಷ್ಣನ ಪಡೆಯಬೇಕು ಅಂತ ಇಚ್ಛೆಯನ್ನು ಪಡ್ಕೊಂಡ್ರೆ ಭಗವಂತ ಅದೇ ಶ್ರದ್ಧೆಯನ್ನು ಗಟ್ಟಿ ಮಾಡ್ತಾನೆ. ಇಚ್ಛೆ ಪಡುವಂತಹ ಸ್ವತಂತ್ರ ಜೀವಾತ್ಮ, ಅದರ ಮೇಲೆ ಶ್ರದ್ಧೆಯನ್ನು ದೃಢಪಡಿಸುವಂತಹದ್ದು ಭಗವಂತ. ಆದ್ದರಿಂದ ನಾವು ಹೇಳಕ್ಕಾಗಲ್ಲ, ನಾನು ಈ ರೀತಿ ನಮಗೆ ಇಲ್ಲ ಆಸೆ ಇದೆ. ಆಸೆ ಬೆಳೀಲಿಕ್ಕೆ ಶಕ್ತಿ ಕೊಟ್ಟಂತಹ ಕೃಷ್ಣ. ನಾವು ಈ ರೀತಿ ಶಾಸ್ತ್ರಗಳ ಮೂಲಕ ತತ್ವಜ್ಞಾನವನ್ನು ತಿಳಿದುಕೊಂಡು ನಾವು ನಮ್ಮ ಮನಸ್ಸನ್ನು ಕೃಷ್ಣನ ಚರಣಕಮಗಳಿಗೆ ಸಂಪೂರ್ಣವಾಗಿ ಕೇಂದ್ರೀಕರಣ ಮಾಡಿಕೊಳ್ಳಬೇಕು. ಇದನ್ನೇ ಇಲ್ಲಿ ದೇವಾದೇವತೆಗಳು ಉಪದೇಶ ಮಾಡ್ತಾ ಇರೋದು, ದೇವಾದೇವತೆಗಳ ಪ್ರಾರ್ಥನೆ. ನಾವು ಮನುಷ್ಯರಾಗಿ ಹುಟ್ಟಬೇಕು, ಯಾಕೆ ಹೇಳಿದ್ರೆ ನಾವು ಕೃಷ್ಣನ ಚಿಂತನೆಯನ್ನು ಮಾಡಬಹುದು. ದೇವತೆಗಳೇ ಕೃಷ್ಣ ಚಿಂತನೆ ಮಾಡಬೇಕು ಅಂತ ಆಸೆ ಪಡಿರ್ಬೇಕಾದ್ರೆ ನಾವ್ಯಾಕೆ ದೇವತೆಗಳನ್ನು ಪೂಜೆ ಮಾಡಬೇಕು ಅಂತ ಆಸೆ ಬೆಳೆಸ್ಕೊಂಡು ನಾವು ಚಿಂತನೆ ಮಾಡಬೇಕು. ಕೆಲವೊಮ್ಮೆ ದೇವತೆಗಳು ಇಂತಹ ಒಂದು ಪರಿಸ್ಥಿತಿಗಳಿಂದ ಭ್ರಮಿತರಾಗ್ತದೆ. ಎಲ್ಲವೂ ಭಗವಂತ ಕೊಡ್ತಾರೆ ಹೊರತು ದೇವಾದೇವತೆಗಳನ್ನು ಕೃಷ್ಣ ಲೀಲೆಯಲ್ಲಿ ಇಂದನೂ ಕೆಲವೊಮ್ಮೆ ಭ್ರಮಿತನಾದ, ನಾನೇ ಮಳೆಯ ರಾಜ ಅಂತ ತಿಳ್ಕೊಂಡ, ನಾನೇ ಜನರ ಒಂದು ಹಣೆ ಬರವನ್ನು ಬದಲಾಯಿಸ್ತೀನಿ ಅಂತ ತಿಳ್ಕೊಂಡ. ಆದರೆ ಗೋವರ್ಧನ ಲೀಲೆಯಲ್ಲಿ ಕೃಷ್ಣ ಅವನ ಒಂದು ಅಹಂಕಾರವನ್ನು ಸರಿಪಡಿಸ್ತಾನೆ. ಹಾಗೆ ಒಂದು ಸಣ್ಣ ಕಥೆ ಹೇಳ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಪ್ರತಿನಿತ್ಯ ವಾಕಿಂಗ್ ಹೋಗ್ಬೇಕಾದ್ರೆ ನಮ್ಗೆ ಎರಡು ಭಿಕಾರಿಗಳು ಸಿಗ್ತಾರೆ. ಒಬ್ಬ ವೃದ್ಧ ಭಿಕಾರಿ, ಇನ್ನೊಬ್ಬ ಯುವಕ ಭಿಕಾರಿ. ಸೊ ಇಬ್ಬರಿಗೂ ಅವನು ಏನೋ ಒಂದು ಕಾಣಿಕೆಯನ್ನು ಕೊಡ್ತಾನೆ. ಕಾಣಿಕೆಯನ್ನು ಭಿಕ್ಷೆಯನ್ನು ಕೊಡ್ತಾರೆ. ಆಗ ಆ ಯುವಕ ಆದಂತಹ ಭಿಕಾರಿ ರಾಜನಿಗೆ ಜಯವಾಗಲಿ, ರಾಜ ಮಹಾದಾನಿ ಅಂತ ಅವನು ಕೂಗ್ತಾನೆ. ಆದರೆ ವೃದ್ಧನಾದಂತಹ ಭಿಕಾರಿ ಕೃಷ್ಣನಿಗೆ ಜಯವಾಗಲಿ, ಎಲ್ಲ ಕೃಷ್ಣನಿಂದ ನಮಗೆ ಸಿಗ್ತಾ ಇದೆ ಅಂತ ಅವನು ಕೂಗ್ತಾನೆ. ರಾಜನಿಗೆ ಕೆಲವು ದಿವಸ ಆದ್ಮೇಲೆ ಅವನಿಗನ್ಸುತ್ತೆ, ಈ ಭಿಕಾರಿ ಯಾಕೆ ಕೃಷ್ಣ ಜಯವಾಗಲಿ ಅಂತ ಹೇಳ್ತಾನೆ, ನಾನು ಅವನು ಕೊಡ್ತಾ ಇರೋದು, ಅವನು ಯಾಕೆ ನನ್ನ ಗುಣಗಾನ ಮಾಡ್ತಾ ಇಲ್ಲ, ಈ ಯುವಕ ನಾನು ಗುಣಗಾನ ಮಾಡ್ತಾ ಇದ್ದಾನೆ, ಅಂದ್ರೆ ವೃದ್ಧ ಮಾತ್ರ ಯಾಕೆ ಕೃಷ್ಣ ಗುಣಗಾನ ಮಾಡ್ತಾ ಇದ್ದಾನೆ. ನೇರವಾಗಿ ಹೇಳಕ್ಕೆ ಇಚ್ಛೆ ಇಲ್ಲ, ಆದರೆ ಒಳಗಡೆ ಅವನಿಗೆ ಆಸೆ, ಈ ವೃದ್ಧ ಅಧಿಕಾರಿನೂ ನಾನು ಗುಣಗಾನ ಮಾಡಿದೆ. ಈ ದಿವಸ ಒಂದು ಉಪಾಯಗಳು ಮಾಡಿದ್ರೆ ಏನಾದ್ರು ಮಾಡಬೇಕು. ಒಂದ್ ದಿವಸ ಇಬ್ರು ಅಧಿಕಾರಿಗಳು ಭೇಟಿಯಾಗ ಹೇಳ್ತಾರೆ, ನಾಳೆ ದಿವಸ ನೀವು ಈ ದಾರಿಯಲ್ಲಿ ಹೋಗಿ, ಏನಾದ್ರೂ ನಿಮಗೆ ಹೊಸ ಅನುಭವ ಆಗ್ಬೋದು, ನೀವು ಆ ದಾರಿಯಲ್ಲಿ ಹೋಗಿ ಮರು ದಿವಸ ಬಂದು ಹೇಳಿ ನಿಮ್ಗೆ ಅನುಭವ ಏನಿದೆ. ಹಾಗೆ ದಾರಿಯಲ್ಲಿ ರಾಜ ಏನ್ ಮಾಡಿರ್ತಾನೆ, ಒಂದು ಕಡೆ ಒಂದು ಚೀಲದಲ್ಲಿ, ಒಂದು ಸಣ್ಣ ಚೀಲದಲ್ಲಿ ಚಿನ್ನದ ನಾಣ್ಯವನ್ನು ಇಟ್ಟಿರ್ತಾನೆ. ಸೊ ಇಲ್ಲಿಬ್ರು ಭಿಕಾರಿಗಳು ಹೋಗ್ತಾರೆ. ಮೊದಲು ಯುವಕ ಭಿಕಾರಿ ಹೋಗ್ತಾನೆ, ಅವನು ಆ ಚೀಲ ಗಮನಿಸೋದಿಲ್ಲ, ಹಾಗೆ ಹೊಟ್ಟೋಗ್ಬರ್ತಾನೆ. ಮತ್ತೆ ಈ ವೃದ್ಧ ಭಿಕಾರಿ ಹೋಗ್ತಾನೆ, ಅವನು ಹೋಗ್ಬೇಕಾದ್ರೆ ಅವನ ಚೀಲ ಗಮನಿಸ್ತಾನೆ, ಅವನಿಗೆ ಚೀಲ ಸಿಗುತ್ತೆ. ಮತ್ತೆ ಮರು ದಿವಸ ನಿಮ್ಮ ಅನುಭವ ಏನು ಅಂತ ಕೇಳಿದಾಗ ಯುವಕ ಭಿಕಾರಿ ಹೇಳ್ತಾನೆ, ಏನೋ ಅನುಭವ ಏನು ವಿಶೇಷ ಏನು ಇಲ್ಲ. ಅಂದ್ರೆ ವೃದ್ಧನಾದ ಭಿಕಾರಿ ಹೇಳ್ತಾನೆ, ಹೋಗ್ತಾ ಇರ್ಬೇಕಾದ್ರೆ ನನಗೆ ಒಂದು ಚೀಲ ಸಿಕ್ತು, ಚಿನ್ನದ ನಾಣ್ಯದ ಬೆಳ್ಳಿಯ ನಾಣ್ಯಗಳಿತ್ತು, ಅದರಲ್ಲಿ ಅಂದ್ರೆ ಕೃಷ್ಣನಿಗೆ ಜಯವಾಗಲಿ, ಕೃಷ್ಣ ನನಗೆ ಹೇಗೋ ನನಗೆ ಇಷ್ಟ ಐಶ್ವರ್ಯ ಕೊಡ್ತಾನ. ಮತ್ತೆ ರಾಜ ಇನ್ನೊಂದು ತರ ಪರೀಕ್ಷೆ ಮಾಡೋಣ ಅಂತ ಹೇಳಿ ತಿರ್ಗಾ ಮೂರನೇ ದಿವಸ ಅವರಿಬ್ರು ಕರೀತಾನೆ. ಒಂದು ಯುವಕ ಭಿಕಾರಿನ ಕರೀತಾನೆ, ಮತ್ತೆ ಯುವಕ ಭಿಕಾರಿಗೆ ಒಂದು ಕಲ್ಲಂಗಡಿ ಹಣ್ಣು ಕೊಡ್ತಾನೆ. ಏನ್ ಮಾಡಿರ್ತಾನೆ, ಕಲ್ಲಂಗಡಿ ಹಣ್ಣು ಮುಂಚೆನೆ ಅದರೊಳಗಡೆ ಹಣ್ಣನ್ನು ತೆಗೆದುಬಿಟ್ಟು ಅದರೊಳಗೆ ಚಿನ್ನದ ನಾಣ್ಯ ಹಾಕಿ ಕೊಟ್ಟಿರ್ತಾನೆ. ಆಯ್ತು ಹೋಗಿ ಅಂತ ಕಳಿಸ್ಬಿಡ್ತಾನೆ. ಈ ಯುವಕ ಭಿಕಾರಿ ಏನ್ ಮಾಡ್ತಾನೆ, ಈ ಕಲ್ಲನ್ನು ಇಟ್ಕೊಂಡು ಏನ್ ಮಾಡಬೇಕು ಅಂತ ಹೇಳಿ ಅದನ್ನ ಯಾರಿಗೋ ಮಾರ್ಬಿಡ್ತಾನೆ, ಒಂದು 5 ರೂಪಾಯಿ ಮಾರ್ಬಿಡ್ತಾನೆ. ಮತ್ತೆ ಆ ವ್ಯಕ್ತಿ ಸರಿ ಕಲ್ಲಂಗಡಿ ಏನ್ ಮಾಡೋದು ಯೋಚನೆ ಮಾಡೋದಕ್ಕೆ ಈ ವಯಸ್ಸಾದ ಭಿಕಾರಿ ಹೋಗ್ತಾನೆ. ಅವನಿಗನ್ಸುತ್ತೆ, ಪಾಪ ವಯಸ್ಸಾಗಿರೋ ಭಿಕಾರಿ ಇದ್ದಾನೆ, ಆಯ್ತು ತಗೊಳ್ಳಿ ಅಂತ ಹೇಳಿ ಈಗ ಕಲ್ಲಂಗಡಿಯನ್ನ ಅವನು ಕೊಟ್ಬಿಡ್ತಾನೆ. ಮತ್ತೆ ಆ ವೃದ್ಧ ಭಿಕಾರಿ ಹೋಗಿ ತೆಗ್ದಾಗ ಒಳಗಡೆ ಮತ್ತೆ ಪುನಃ ಚಿನ್ನದ ನಾಣ್ಯ, ಬೆಳ್ಳಿಯ ನಾಣ್ಯಗಳ ಅವನು ಸಿಗುತ್ತೆ. ಮನಸ್ಸಿದ್ದಾಗ ರಾಜ ಕೇಳ್ತಾರೆ, ಏನಾಯ್ತು ಅನುಭವ, ಏನ್ ಮಾಡಿದೆ ಅಪ್ಪ ನಿಮ್ಗೆ ಯೋಗ ಬೇಕಾಗಿ ಕೇಳಿ, ಇಲ್ಲ ನಾನು ಕಲ್ಲಂಗಡಿನ 5 ರೂಪಾಯಿ ಮಾಡಿದೆ ಆಯ್ತು. ಮತ್ತೆ ವೃದ್ಧ ಭಿಕಾರಿಯಿಂದ ಅನುಭವ ಏನು, ಸೊ ನನಗೆ ಯಾರೋ ಕಲ್ಲಂಗಡಿನ ಕೊಟ್ಟರು, ತೆಗೆದುಕೊಂಡ ಒಳಗಡೆ ಬೆಳ್ಳಿಯ ನಾಣ್ಯಗಳಿತ್ತು, ಕೃಷ್ಣನಿಗೆ ಜಯವಾಗಲಿ ಅಂತ. ಆಗ ರಾಜನಿಗೆ ಅರಿವಾಗುತ್ತೆ, ಎಲ್ಲ ವ್ಯಕ್ತಿಗಳು ಅವ್ರಿಗೆ ಏನೇನ್ ಬೇಕು ಭಗವಂತ ಹೇಗೋ ಅವರು ಕೊಡ್ತಾನೆ, ನಾನು ಕೇವಲ ಒಂದು ಸಾಧಕ ಅಷ್ಟೆ. ನಾನು ಮಾಡಲಿಲ್ಲ, ನಾನು ಅಂದ್ಕೊಂಡಿಲ್ಲ, ಬದಲಾಗಿ ಅವನಿಗೇನು ಸಿಗಬೇಕು ಅಂತಿತ್ತು ನನ್ನ ಮೂಲಕ ಭಗವಂತ ಕೊಟ್ಟೆ ಹೊರತು ನಾನಾಗಿ ಯಾರು ಕೊಡಲಿಕ್ಕೆ ಯೋಗ್ಯತೆ ನನಗಿಲ್ಲ ಅನ್ನೋದಕ್ಕೆ ರಾಜನಿಗಾಯಿತು. ಹಾಗೆಯೇ ದೇವಾದೇವತೆಗಳು ಸಹ ಅವರು ಏನೇ ವರವನ್ನು ಕೊಡದಿದ್ರು ಕೃಷ್ಣನ ಅನುಮತಿ ಇದ್ದರೆ ಮಾತ್ರ ದೇವತೆಗಳು ನಮಗೆ ವರವನ್ನು ಕೊಡಲು ಸಾಧ್ಯ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಆತೋ ಅರ್ಥಾರ್ಥಿ ಜಿಜ್ಞಾಸು. ಯಾರಿಗೆ ಏನೇ ಅವಶ್ಯಕತೆ ಇರಲಿ, ಹಣ ಬೇಕಿದೆಯಾ, ಅಥವಾ ಏನೋ ಕಷ್ಟಗಳಿದೆಯಾ, ಅಥವಾ ಜ್ಞಾನ ತಿಳ್ಕೋಬೇಕಾಗಿದೆಯಾ, ಅಥವಾ ಅವನು ಸೇವೆ ಮಾಡಬೇಕಾಗಿದೆಯಾ, ಎಂತಹ ಜನರೇ ಇರಲಿ ಅವರೆಲ್ಲರೂ ನನ್ನ ಹತ್ರ ಬರಲಿ ಭಗವಂತ ಹೇಳ್ತಾನೆ. ಅವರೆಲ್ಲರೂ ನನಗೆ ತುಂಬಾ ಬೇಕಾದವರು. ಕೃಷ್ಣ ಒಂದು ರೀತಿ ಆಲ್ರೌಂಡರ್ ಇದ್ದಾರೆ. ಎಲ್ಲ ರೀತಿಯ ಒಂದು ಪ್ರಾರ್ಥನೆಗಳನ್ನು ಪೂರೈಸುವಂತಹ ಏಕೈಕ ವ್ಯಕ್ತಿ ಕೃಷ್ಣ ಪರಮಾತ್ಮ. ಕೃಷ್ಣ ಲೀಲೆಯಲ್ಲಿ ನೋಡ್ತೀವಿ, ಕೃಷ್ಣ ಮಥುರೆಗೆ ಹೋಗಿರ್ಬೇಕಾದ್ರೆ, ಮಥುರಾ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಒಂದು ಹೆಂಗಸು ಕುಬ್ಜ ಅವಳನ್ನು ಭೇಟಿಯ ಕುಬ್ಜ, ಅವಳ ಬೆನ್ನು ಕುಗ್ಗಿರುತ್ತೆ, ಬಾಲ್ಯದಿಂದಲೇ ಕುಗ್ಗಾಗಿರುತ್ತೆ, ತುಂಬಾ ಕುರುಪಿಯಾಗಿರ್ತಾಳೆ. ಅವರು ಯಾವುದೇ ರೀತಿಯ ಆಧ್ಯಾತ್ಮಿಕ ಜ್ಞಾನವಾಗಲಿ ಏನೋ ಅನ್ನೋದು ಇರೋದಿಲ್ಲ. ಯಾವಾಗ ಅವಳು ಕೃಷ್ಣನ ಭೇಟಿಯಾಗ್ತಾಳೆ, ಅವಳ ಮನಸ್ಸಲ್ಲಿ ಕೃಷ್ಣನ ಜೊತೆ ನಾನು ಆನಂದ ಅನುಭವಿಸಬೇಕು ಅನ್ನೋ ಆಸೆ ಅವಳು ಪಡ್ತಾಳೆ. ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ಒಂದು ಕಾಲಲ್ಲಿ ಒಂದು ಕಾಲು ಅವಳ ಕಾಲ ತೊಳಿತಾನೆ, ಆಮೇಲೆ ತನ್ನ ಕೈಯಿಂದ ಅವಳ ಗಲ್ಲ ಹಿಡಿದು ಹೀಗೆ ಎತ್ತುತ್ತಾನೆ. ಎತ್ತಿದ ತಕ್ಷಣ ಅವಳ ಕುಗ್ಗು ಬೆನ್ನು ಸೀದಾ ಆಗ್ತದೆ, ಅವಳ ಸೌಂದರ್ಯ ಹೆಚ್ಚಾಗಿ ಅವಳು ಅತ್ಯಂತ ದೇವತೆ ಹಾಗೆ ಸೌಂದರ್ಯವನ್ನು ಪಡೀತಾಳೆ. ಹಾಗೂ ಅವಳಿಗೆ ಕೃಷ್ಣ ಮೇಲೆ ಒಂದು ದಿವ್ಯವಾದ ಆಕರ್ಷಣೆ, ಆ ಭಕ್ತಿ ಭಾವನೆ ಅವಳಲ್ಲಿ ಮೂಡುತ್ತೆ. ಅವಳಲ್ಲಿ ಮೊದಲು ಇಚ್ಛೆ ಇದ್ದು ಕೇವಲ ಭೌತಿಕ ಇಚ್ಛೆ, ಕೃಷ್ಣನ ಸಂತ ಮಾಡಬೇಕಂದ್ರೆ ಕೃಷ್ಣ ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ. ಅದೇ ಕೃಷ್ಣ ಅವಳ ಇಚ್ಛೆಯನ್ನು ಪೂರೈಸ್ತಾ ಅವಳಿಗೆ ಭಕ್ತಿಯನ್ನು ಕೊಟ್ಟು ಬೋನ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಬ್ರೈನ್ ಸರ್ಜರಿ ಹಾಗೂ ಭಕ್ತಿ ಎಲ್ಲವೂ ಅವಳಿಗೆ ಸಿಕ್ತು. ಯಾವ ಡಾಕ್ಟರ್ ಆ ಥರ ಮಾಡ್ತಾನೆ ಜಗತ್ತಿನಲ್ಲಿ? ಒಂದೊಂದು ಇದಕ್ಕೆ ಒಂದೊಂದು ಅಂಗ ಕೂಡ ಬೇರೆ ಬೇರೆ ಜನ ಹತ್ರ ಹೋಗ್ಬೇಕಾದ್ರೆ, ಕೃಷ್ಣ ಹತ್ರ ಹೋದ್ರೆ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲವನ್ನು ಸರಿಪಡಿಸುವಂತಹ ವ್ಯಕ್ತಿ ಕೃಷ್ಣ. ಹಾಗೂ ಮುಂದೆ ಅವನು ಅಖಾಡಕ್ಕೆ ಹೋಗ್ತಾನೆ, ಚಾಣೂರ ಮುಷ್ಟಿಕ ಅನ್ನೋರ ಜೊತೆ ಯುದ್ಧ ಮಾಡ್ತಾನೆ. ಚಾಣೂರ ಮುಷ್ಟಿಕ ಅವರಿಬ್ರು ಯುದ್ಧ ಮಾಡಬೇಕಾದ್ರೂ ಅವ್ರಿಗೆ ಒಳಗಡೆಯಿಂದ ಒಂದು ಆನಂದ ಬರ್ತಾ ಇತ್ತು. ಅವ್ರಿಗೆ ಅವರು ಮೊದಲು ಯೋಚನೆ ಮಾಡಿದ್ದೇನು, ಜೊತೆ ಯುದ್ಧ ಮಾಡಿ ಸಂಹಾರ ಮಾಡಬೇಕು. ಯುದ್ಧ ಮಾಡ್ತಾ ಇದ್ದಾಗೆ ಹೆಂಗೆ ಯುದ್ಧ ಮಾಡ್ತಾರೆ? ಮಲ್ಲ ಯುದ್ಧ ಅಂದ್ರೆ ಕೈ ಇಟ್ಕೋತಾರೆ, ತಪ್ಕೋತಾರೆ, ಉಳ್ಳಾಡ್ತಾರೆ. ಸೊ ಹೀಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಗೋಪಾಲ ಬಾಲಕರು ಕೃಷ್ಣನ ಜೊತೆ ವೃಂದಾವನದಲ್ಲಿ ಆಟ ಆಡ್ತಾ ಇದ್ದ ಆನಂದ ಅನುಭವಿಸ್ತಾ ಇದ್ರು, ಅದೇ ಆನಂದ ಅನುಭವ ಚಾಣರ ಮುಷ್ಟಿಕರಿಗೂ ಸಿಗ್ತಾ ಇತ್ತು. ಹೀಗೆ ಕೃಷ್ಣನ ಸಂಘ ನಾವು ಹೇಗಾದ್ರೂ ಮಾಡಿ ಮಾಡಿದ್ರೆ ನಮ್ಮನ್ನು ಕೃಷ್ಣ ಕಾಲಕ್ರಮೇಣ ನಮಗೆ ಎಲ್ಲ ಐಹಿಕ ದೋಷಗಳನ್ನು, ಐಹಿಕ ಇಚ್ಛೆಗಳನ್ನು ದೂರ ಮಾಡಿ ನಮಗೆ ದಿವ್ಯ ಆನಂದವನ್ನು ನಮಗೆ ಪ್ರದಾನ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆ, ಪರಿತ್ರಾಣಾಯ ಸಾಧುನಾ ನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಸೊ ಭಗವಂತ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಒಂದೇ ಪರಿಣಾಮ ಕೊಡೋದಿಲ್ಲ, ಹಲವಾರು ಪರಿಣಾಮಗಳು ಕೊಡುತ್ತೆ. ಒಂದೇ ಕಾರ್ಯದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಅವನು ಸಾಧನೆ ಮಾಡ್ತಾನೆ. ಯಾವಾಗ ಕಾಲಿಯಾರ ಮೇಲೆ ನೃತ್ಯ ಮಾಡ್ತಾ ಇದ್ದ, ಸೊ ಕಾಲಿನ ಮೇಲೆ ನೃತ್ಯ ಮಾಡ್ತಾ ಇರಬೇಕಾದ್ರೆ ಒಂದು ಕಾಲಿಯ ಸರ್ಪದವಾಗಿ ಇಂಥ ವಿಷ್ಣೆಲ್ಲ ತೆಗೆದ, ಅದರಲ್ಲಿ ಅಹಂಕಾರ ಇತ್ತು, ನಾನೇ ದೊಡ್ಡ ಇದು ಅಂತ. ಅವನ ತಲೆಯ ಮೇಲೆ ನೃತ್ಯ ಮಾಡ್ತಾ ಇದ್ದಾಗೆ ಅವನಿದ್ದಂಥ ವಿಷಯ ತೆಗೆದು ಅವನನ್ನು ಉದ್ಧರಿಸಿದ. ಈ ಕಡೆ ಕಾಲಿಯ ಪತ್ನಿಯರು ಅವನ ಪತ್ನಿಯರು ಪ್ರಾರ್ಥನೆ ಮಾಡ್ಕೊತಾರೆ, ಹೇ ಭಗವಂತ ನನ್ನ ಉದ್ಧರಿಸು. ಅವರ ಅನೇಕ ಪ್ರಾರ್ಥನೆಗಳು, ಅವರ ಮುಖಾಂತರ ಅನೇಕ ಶ್ಲೋಕಗಳ ಉಚ್ಚಾರಣೆ ಆಗುತ್ತೆ. ಅದು ಭಕ್ತರಿಂದ ಭಗವಂತನ ಗುಣಗಾನದಾಯಿತು. ಈ ಕಡೆ ಎಲ್ಲ ಗೋಪಾಲ ಬಾಲಕರು ಕೃಷ್ಣ ಮಾಡ್ತಾ ಇದ್ದ ನೃತ್ಯ ನೋಡ್ತಾ ಅವರ ಆನಂದವನ್ನು ಪಡ್ತಾ ಇದ್ದಾರೆ. ಕೃಷ್ಣ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ಅಂದ್ರೆ. ಈ ಕಡೆ ಭಕ್ತರಿಗೆ ಆನಂದ ಪ್ರದಾನ ಆಯಿತು, ಈ ಕಡೆ ಒಬ್ಬ ಅಸುರನ ಉದ್ಧಾರ ಆಯಿತು, ಹಾಗೂ ತಾನೇ ಭಗವಂತ ಅನ್ನುವಂತಹ ಸ್ಥಾಪನೆ ಭಗವಂತನಲ್ಲಿ ಮಾಡ್ತಾರೆ. ಹೀಗೆ ಭಗವಂತನ ಪ್ರತಿಯೊಂದು ಲೀಲೆಗಳು ಅನೇಕ ದೃಷ್ಟಿಕೋನಗಳಿಂದ ನೋಡಿದಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಸೂಚಿಸುತ್ತೆ. ಆದ್ದರಿಂದ ಕೃಷ್ಣ ಅವನು ಒಬ್ಬನೇ ಆದರೂ ಅವನು ಒಂದೇ ಕಾರ್ಯ ಮಾಡ್ತಾ ಇದ್ರು ನಾನಾ ರೀತಿಯ ಜನರಿಗೆ ನಾನಾ ರೀತಿಯ ಫಲಗಳನ್ನು ಪ್ರದಾನ ಮಾಡ್ತಾನೆ. ಕೃಷ್ಣ ಅಖಾಡಕ್ಕೆ ಅಲ್ಲಿ ಯುದ್ಧ ಮಾಡಕ್ಕೆ ಬರ್ತಾ ಇರಬೇಕಾದ್ರೆ ಹೇಗೆ ಕಾಣ್ತಾ ಇದೆ ಅಲ್ಲಿ ವಿವರಣೆ ತೋರಿಸ್ತಾ ಇದ್ರೆ, ಅಲ್ಲಿರುವಂತಹ ಯಾರೆಲ್ಲ ಮಧುರ ವಾಸಿಗಳಿದ್ರು ಅವರು ಆಶ್ಚರ್ಯಚಕಿತರಾದರು, ಎಷ್ಟು ಸುಂದರವಾದಂತಹ ಬಾಲಕ. ಆದ್ರೆ ಇಂತಹ ಚಾಣರ ಮುಷ್ಟಿಕ ಆನೆಗಳಿರುವ ಇಂತಹ ಒಂದು ಏನು ಯುದ್ಧ ಮಾಡೋ ಜೊತೆ ಯುದ್ಧ ಮಾಡಕ್ಕೆ ಬರ್ತಾ ಇರೋದಲ್ಲ, ಇದು ಎಂತಹ ಅನ್ಯಾಯ ಅನ್ನುವಂತಹ ಭಯ ಅವರು. ಈ ಕಡೆ ಚಾಣೂರ ಮುಷ್ಟಿಕ ಹಾಗೂ ಕಂಸ ನೋಡ್ತಾ ಇದ್ದ ಹಾಗೆ ಅವ್ರು ಅನಿಸ್ತಾ ಇತ್ತು, ನಮ್ಮ ಶತ್ರು ಸಂಹಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಸೊ ಅದರಲ್ಲಿ ಒಂದ್ ರೀತಿ ಯೋಧನಾಗೆ ಅವ್ರಿಗೆ ಕಾಣಿಸ್ತಾ ಇತ್ತು. ಈ ಕಡೆ ಗೋಪಾಲ ಬಾಲಕರಿಗೆ ಕೃಷ್ಣ ಇವಾಗ ಇನ್ನೊಂದು ಹಸುರನ್ನ ಸಂಹಾರ ಮಾಡ್ತಾನೆ, ಸೊ ನಮ್ಗೆಲ್ಲ ಇವಾಗ ತುಂಬಾ ಆನಂದ ಪ್ರದಾನ ಆಗುತ್ತೆ ಅನ್ನೋ ಖುಷಿಯಿಂದ ಅವರು ಕುಣಿದಾಡ್ತಾರೆ. ಒಂದೇ ವ್ಯಕ್ತಿ, ಒಂದೇ ತರ ಪರಿಸ್ಥಿತಿ, ಅದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು. ನಮ್ಮ ಮುಖದಲ್ಲಿ ಕೋಪ ಬಂತು ಒಬ್ಬರ ಮೇಲೆ ಅಂತ ಹೇಳಿದ್ರೆ ಯಾರೆಲ್ಲ ನಮ್ಮ ಮುಖ ನೋಡ್ತಾರೆ ಕೋಪವಾಗೇ ಕಾಣುತ್ತೆ, ನಕ್ಕದಾಗ ನಕ್ಕ ಕಾಣುತ್ತೆ, ಕೋಪ ಇದ್ದಾಗ ನಗ್ತಾ ಇದೆ ಅಂತ ಹೇಳ್ತಾರ, ಏನ್ ಖುಷಿಯಾಗಿದೆ ಏನ್ ಸುಂದರವಾಗಿದೆ ಇಲ್ಲ. ಅಂದ್ರೆ ಭಗವಂತನ ಮುಂದೆ ಇದು ಎಲ್ರಿಗೂ ಒಂದೇ ತರ ಕಾಣುತ್ತೆ. ಬೇರೆ ಬೇರೆ ಸಮಯದಲ್ಲಿ ಬೇರೆಯವರ ಹತ್ರ ಹೋಗಿಲ್ಲ, ಅದೇ ಸಮಯದಲ್ಲಿ ಬಂದಿದ್ದು ಅಂದ್ರೆ ಎಲ್ರಿಗೂ ಬೇರೆ ಬೇರೆ ರೂಪ ಅನ್ನೋದು ಕಾಣ್ತಾ ಇದೆ. ಆದ್ರಿಂದ ನಾವು ಭಗವಂತ ಎಲ್ಲಾ ಇಚ್ಛೆಗಳನ್ನು ಏಕೋಬಹುನ ನೋ ವಿದಲಾತಿ ಕಾಮಾನ್, ಅನೇಕ ಜನರ ಇಚ್ಛೆಗಳನ್ನು ಆ ಒಬ್ಬ ಭಗವಂತ ಅವನು ಪೂರ್ಣಗೊಳಿಸ್ತಾನೆ. ಕೃಷ್ಣ ಅವನ ಆಕಳಗಳನ್ನು ನೋಡ್ಕೊಳಕ್ ಹೋಗ್ತಾ ಇದೆ. ಅವನ ಹತ್ರ ಎಷ್ಟಿತ್ತು ಆಕಳುಗಳು? 9 ಲಕ್ಷ ಆಕಳು. 9 ಲಕ್ಷ ಆಕಳುಗಳನ್ನು ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದ್ದ, ಸಾಯಂಕಾಲ ಕರ್ಕೊಂಡು ಬರ್ತಾ ಇದ್ದ. ಎಲ್ಲ ಹೋಗ್ತಾ ಇರ್ಬೇಕಾದ್ರೆ 9 ಲಕ್ಷ ಆಕಳುಗಳು ಎಷ್ಟೆಷ್ಟು ದೂರ ದೂರ ಎಲ್ಲ ಹರಡಿತ್ತು. ಅವರೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಒಂದ್ ಕಡೆ ವೃಂದಾವನ ಹೋದಾಗ ನೋಡಿದ್ವಿ ಜಾಗ, ಅಲ್ಲೊಂದು ಕಡೆ ಅವ್ನು ಗುಡ್ಡದ ಮೇಲೆ ನಿಂತ್ಕೊಂಡ್ಬಿಟ್ಟು ಅವನು ಕೊಳಲುತ್ತಾ ಇದ್ದ. ಯಾವಾಗ ಅವನು ಕೊಳಲುತ್ತಾ ಇದ್ದ ಆ ಧ್ವನಿ, ಕೊಳಿನ ಧ್ವನಿ ಹೋಗ್ತಾ ಎಲ್ಲ ಆಕಳುಗಳ ಕಿವಿಗೆ ಬಿದ್ದಾಗ ಅವ್ರಿಗೆ ಏನ್ ಅನ್ನಿಸ್ತಾ ಇತ್ತು? ಕೃಷ್ಣ ನನ್ನ ಕರೀತಾ ಇದ್ದಾನೆ. ಎಲ್ಲ ಆಕಳುಗಳನ್ನು ಅನ್ನಿಸ್ತಾ ಇತ್ತು ಕೃಷ್ಣ ನಮ್ಮನ್ನೇ ಕರೀತಾ ಇದ್ದಾನೆ. ಆ 9 ಲಕ್ಷ ಆಕಳುಗಳು ಖುಷಿಯಿಂದ ಎದುರಾಡ್ಕೊಂಡು ಓಡ್ಕೊಂಡ್ಬಿಡು. ಕೃಷ್ಣ ಮಾಡಿದ್ದು ಕೇವಲ ಕೊಳಲು. 9 ಲಕ್ಷ ಆಕಳುಗಳಿಗೂ ಅನಿಸ್ತಾ ಇತ್ತು ಕೃಷ್ಣ ನನ್ನ ಹೆಸರು ಹಿಡಿದು ಕರೀತಾ ಇದ್ದಾನೆ. ಹೀಗೆ ಭಗವಂತನ ಸೀಮವಾದಂತಹ ಶಕ್ತಿ. ಆದ್ದರಿಂದ ನಾವು ಭಗವಂತನ ಒಂದು ಶರಣಾಗತಿಯನ್ನು ಪಡ್ಕೋಬೇಕು. ಚೈತನ್ಯ ಮಹಾಪ್ರಭುಗಳು ಸಹ ಈ ಲೋಕಕ್ಕೆ ಬಂದಿರಬೇಕಾದ್ರೆ ಅವರ 6 ಕಾರಣಗಳಿತ್ತು. 3 ಬಹಿರಂಗ ಕಾರಣಗಳು, 3 ಅಂತರಂಗ ಕಾರಣಗಳು. 3 ಬಹಿರಂಗ ಕಾರಣಗಳು ಅವನು ಕಲಿಯುವ ಧರ್ಮ ಆದಂತಹ ಹರೇ ಕೃಷ್ಣ ಮಹಾಮಂತ್ರ ಉದ್ಘಾಟನೆ ಮಾಡಬೇಕಾಗಿತ್ತು. ಎಲ್ಲ ಕಲಿಯುವ ಜನರಲ್ಲಿರುವಂತಹ ಒಂದು ದುಷ್ಟ ಭಾವನೆಗಳನ್ನು ಹೋಗಲಾಡಿಸಬೇಕಾಗಿತ್ತು. ಹಾಗೂ 3ನೇದಾಗಿ ಭಕ್ತರಿಗೆ ಸಂತೋಷ ಪ್ರದಾನ ಮಾಡಬೇಕಾಗಿತ್ತು. ಇದು ಬಹಿರಂಗ ಕಾರಣ. ಅಂತರಂಗ ಕಾರಣಗಳು, ಕೃಷ್ಣನಿಗೆ ರಾಧಾರಾಣಿ ಅವನ್ನ ಎಷ್ಟು ಪ್ರೀತಿಸ್ತಾಳೆ, ಅದು ಎಷ್ಟು ಆಳವಿದೆ ಅಂತ ಅನುಭವ ಆಗ್ಬೇಕಾಗಿತ್ತು. ಆಳವನ್ನು ತಿಳಿಲಿಕ್ಕೆ, ಪ್ರೀತಿಯ ಆಳವನ್ನು ತಿಳಿಲಿಕ್ಕೆ ಅವನು ಚೈತನ್ಯ ಮಹಾಪ್ರಭುಗಳಿಗೆ ಬಂದ. 2ನೇದಾಗಿ ರಾಧಾರಾಣಿ ಆ ಪ್ರೀತಿಯಲ್ಲಿ ಎಷ್ಟು ಮಧುರವನ್ನು ಅನುಭವಿಸ್ತಾ ಇದ್ದಾಳೆ, ಪ್ರೀತಿ ಅನುಭವ ಎಷ್ಟಿದೆ ಅನ್ನೋದು ತಿಳಿಬೇಕಾಗುತ್ತೆ. ಒಬ್ಬರನ್ನಾಗಿ ಅವಳು ಪಡೆಯುವಂತಹ ಆನಂದ ಅದು ಎಷ್ಟು ವಿಶೇಷವಾಗಿದೆ ಎಂದು ಕೃಷ್ಣನಿಗೆ ಅನುಭವ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳನ್ನು ಉತ್ತರಿಸಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರೀತಿ ಕೀರ್ತನೆ ಮಾಡ್ತಾ ಚೈತನ್ಯ ಮಹಾಪ್ರಭುಗಳು ದಿವ್ಯ ಆನಂದವನ್ನು ಅಷ್ಟ ವಿಕಾರಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಅದರಲ್ಲಿ ಸಿಗುವಂತಹ ಆನಂದ ಅದು ಯಾವ ಆನಂದ? ರಾಧಾರಾಣಿ ಕೃಷ್ಣ ಸೇವೆ ಮಾಡ್ತಾ ಅದಕ್ಕೆ ಸಿಕ್ಕಂತಹ ಆನಂದ ಅದು ಕೇವಲ ಅನುಭವ ಮಾಡಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಥಾನದಲ್ಲಿ ನವಯೋಗೇಂದ್ರರು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದೇತ ಕಲ್ಹಿ ಚೇತ್ ಧಾವನ್ ನಿಮೀಲ್ಯವಾ ನೇತ್ರೇ ನಾಸ್ಕಲೇ ನ ಪತೇ ವಿಹ. ಯಾರು ಕೃಷ್ಣನ ಭಕ್ತಿ ಸೇವೆಯನ್ನು ಸ್ವೀಕರಿಸುತ್ತಾರೋ ಅವರು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡೋದಿಲ್ಲ. ಅಂಥವನು ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋದ್ರೇನು ಅವನು ಎಲ್ಲೂ ಬೀಳೋದಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಭಕ್ತಿಯಲ್ಲಿ ಒಬ್ಬರು ತೀವ್ರತೆಯನ್ನು ಹೊಂದರೆ ಅವನ ಜೀವನ ಪರಿಪೂರ್ಣಗೊಳ್ಳೋದು ನಿಶ್ಚಿತವಾಗುತ್ತೆ. ಅವನಿಗೆ ಇನ್ನೇನು ಭಯಪಡುವಂತಹ ಅವಶ್ಯಕತೆ ಇಲ್ಲ, ಯಾರ ಭಯವೂ ಬೇಕಾಗಿಲ್ಲ, ಯಾರ ಆಸರೆಯೂ ಬೇಕಾಗಿಲ್ಲ. ಕೃಷ್ಣನ ಭಕ್ತಿ ಅನ್ನೋದು ತೀವ್ರವಾಗಿ ಮಾಡಬೇಕು. ತೀವ್ರೆಯಿಂದ ಭಕ್ತಿ ಯೋಗಿ, ತೀವ್ರತೆಯಿಂದ ಕೃಷ್ಣ ಭಕ್ತಿಯನ್ನು ಮಾಡಬೇಕು. ಯಾವಾಗ ನಾವು ಭಕ್ತಿ ಕೃಷ್ಣನಗೋಸ್ಕರ ಮಾಡ್ತೀವಿ, ಎಲ್ಲಾ ದೇವಾಂದೇವತೆಗಳು ಸಹ ನಮ್ಮ ಒಂದು ಸಹಾಯವನ್ನು ಮಾಡ್ತೀವಿ. ವೃಂದಾವನಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಚಕ್ಲೇಶ್ವರ ಮಹಾದೇವನ ಹೋಗಿದ್ರು, ಶಗ್ಯಾಪ್ತ ಇದೆಯೇನು ಬ್ರಹ್ಮಾಂಡ ಘಾಟ್ ಹತ್ರ ಚಕ್ಲೇಶ್ವರ ಮಹಾದೇವ. ಆ ಜಾಗದಲ್ಲಿ ಸೊಳ್ಳೆಗಳಿಲ್ಲ. ಯಾಕೆಂತ ಹೇಳಿದ್ರೆ ಸನಾತನ ಗೋಸ್ವಾಮಿಯವರು ಅಲ್ಲಿ ಬಂದು ನಿವಾಸ ಮಾಡ್ತಾರೆ. ಸನಾತನ ಗೋಸ್ವಾಮಿಯವರು ಬಂದಲ್ಲಿ ನಿವಾಸ ಮಾಡ್ತಾ ಇರಬೇಕಾದ್ರೆ ತುಂಬಾ ಸೊಳ್ಳೆಗಳಿರ್ತಾರೆ. ಅವರೆಲ್ಲ ಕೂತ್ಕೊಂಡು ಗ್ರಂಥಗಳನ್ನು ಬರೀಬೇಕಾದ್ರೆ ಸೊಳ್ಳೆಗಳು ತುಂಬಾ ಕಷ್ಟ ಆಯ್ತು. ಆದರೆ ಸನಾತನ ಗೋಸ್ವಾಮಿ ಯೋಚನೆ ಮಾಡ್ತಾ ಇದ್ರು, ಇಷ್ಟೊಂದು ಸೊಳ್ಳೆಗಳು ಕಷ್ಟ ಇದ್ದಾರೆ, ಅದರಿಂದ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು, ಅವರು ನಿವಾಸ ಮಾಡುವಂತಹ ಜಾಗ ಅವ್ರು ಇರಲಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಆಗ ಅಲ್ಲಿರೋ ಶಿವನಿಗೆ ಆತಂಕ ಉಂಟಾಗುತ್ತೆ. ಸನಾತನ ಗೋಸ್ವಾಮಿ ಇಲ್ಲಿಂದ ಹೋಗ್ಬಿಟ್ರೆ ಮತ್ತೆ ನನಗೆ ಅವರ ಸಂಘ ಸಿಗೋದಿಲ್ಲ. ಅವನು ಯಾರು? ಸನಾತನ ಗೋಸ್ವಾಮಿ ಕೃಷ್ಣ ಮಹಾನ್